ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಸಮಿ ಕಂಡಕ್ಟ್ರಿಗೆ ಹಾಗೆ ಆನ್ಯಲ್ ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನ್ಲಿ ಯಾವ ಥರದ ಪ್ರಶ್ನೆಗಳನ್ನು ಎಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನೆಲ್ಲ ಮುಖ್ಯವಾಗಿರುವಂಥ ಪ್ರಶ್ನೆಗಳೇನೋದನ್ನು ಹೇಳಕ್ಕೆ ಹೋಗ್ತಾ ಇದ್ದಾನೆ ಈಗ ಭಾಳ ಸ್ಮಾಲ್ ಚಾಪ್ಟರ್ ಆಗಿರುವಂಥದ್ದು ಯಾಕಂದರೆ ಇದರಲ್ಲಿ ನೋಡಿ ಟ್ರಾನ್ಸಿಸ್ಟರ್ ಆಗಿರ್ಬೋದು ಟೈಪ್ಸ್ ಆಫ್ ಡೈವರ್ಟ್ಸ್ ಆಗಲಿ ಆಲ್ಮೋಸ್ಟ್ ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಮೊದಲೇ ಟ್ರಾನ್ಸಿಸ್ಟರ್ ರಿಮೂವ್ ಮಾಡಿದ್ರು ಈಗ ಮತ್ತೆ ಟೈಪ್ಸ್ ಆಫ್ ಡೈವರ್ಟ್ಸ್ ರಿಮೂವ್ ಮಾಡಿದರೆ ಓಕೆ ಸೊ ಹಾಗಾಗಿ ಮತ್ತೆ ಚಾಪ್ಟರ್ನಲ್ಲಿ ಕಾನ್ಸೆಪ್ಟ್ಗಳು ಭಾಳ ಕಡಿಮೆಗೆ ಈ ಒಂದು ನೀಟ್ ಕೆ ಸಿ ಟಿಕ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡರ್ನ್ ಫಿಸಿಕ್ಸ್ ಮೊದಲು ಮಾಡ್ಕೊಳ್ಳಿ ಈಸಿಲಿ ಸ್ಕೋರ್ ಆಗುತ್ತೆ ಓಕೆ ಸೆಮಿ ಕಂಡಕ್ಟರ್ ಆ್ಯಸ್ ಪರ್ ದ ಬೋರ್ಡ್ ರೂಲ್ ಏನಪ್ಪ ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರ ನೈನ್ ಮಾರ್ಕ್ಸ್ ಬರುತ್ತೆ ನೋಡೌಟ್ ಒಂಬತ್ತು ಮಾರ್ಕ್ಸೇ ಬರುತ್ತೆ ಇದರಲ್ಲಿ ಏನಾದರೂ ವೇರಿಯಾದರೆ ಎಂಟು ಹೊತ್ತು ಹೊತ್ತು ಆಗ್ಬೋದು ಬಟ್ ಈ ರಿಸ್ಕ್ ಯೂಸಲಿ ಪೇಪರ್ ಸೆಟ್ ಮಾಡೋರು ತೆಗೆದುಕೊಳ್ಳೋದಿಲ್ಲ ಮತ್ತೆ ಉಲ್ಟಾ ಉಲ್ಟಾಪಲ್ಟಾಗುತ್ತೆ ಅಂಥೇಳಿ ಸೊ ಯೂಸಲಿ ನನ್ಗೆ ನನಗನ್ಸ್ಬಿಟ್ಟು ನೈಂಟಿ ನೈನ್ ಪ್ರತಿಶತ್ ಒಂಬತ್ತು ಮಾರ್ಕ್ಸ್ಗೆ ಬರುತ್ತೆ ಒನ್ ಮಾರ್ಕ್ಸ್ ವೇರಿ ಮಾಡುವಂಥ ಎಬಿಲಿಟಿ ಇರತ್ತೆ ಬಟ್ ಮಾಡೋಕೆ ಇನ್ನೋದ್ರೂ ಯಾರೂ ಹೋಗಿಲ್ಲ ಯೂಸಲಿ ಹೋಗೋದಿಲ್ಲ ಓಕೆ ಒಂಬತ್ತು ಮಾರ್ಕ್ಸ್ ಯೂಸಲಿ ಇದರಿಂದ ಬರುತ್ತೆ ಆಮೇಲೆ ಎಮ್ ಸಿ ಕ್ಯೂ ಒಂದು ಬರುತ್ತೆ ಇನ್ ದ ಬ್ಲ್ಯಾಂಕ್ ಒಂದು ಬರಬೇಕು ಬರಬೇಕಿಲ್ಲಿ ಇದು ಅಂತೂ ಫಿಕ್ಸ್ ಅಂದ್ಕೊಳ್ಳಿ ಟೂ ಮಾರ್ಕ್ಸ್ ಒಂದು ಕ್ವಶನ್ ಮತ್ತು ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಅಂತೂ ಬರಲೇಬೇಕು ಟೂ ಮಾರ್ಕ್ಸ್ ಅಂದರೆ ಇಲ್ಲಿ ಏನಾದರೂ ಬೇರೆ ಫೈವ್ ಮಾರ್ಕ್ಸಲ್ಲಿ ಏನಾದರೂ ಬೇಕಾದ್ರೂ ಸ್ಪ್ಲಿಟ್ ಬೇಕಾದರೂ ಮಾಡ್ಬೋದು ಹೆಚ್ಚಿನ ಹೆಚ್ಚು ಮಾಡೋದಿಲ್ಲ ಸ್ಪ್ಲಿಟ್ ಟೆಪ್ ಕ್ವೇಶನ್ಸ್ ಆಲ್ರೆಡಿ ಬೇರೆ ಇಲ್ಲಿನೂ ಸಹ ಮಾಡ್ಬೋದು ಇಲ್ಲ ಅಂತಿಲ್ಲ ಬಟ್ ಏನು ಮಾಡಿದ್ರು ಸಹ ಕಾನ್ಸೆಪ್ಟ್ ಕಡಿಮೆನೇ ಏನು ಕೇಳಿದ್ರು ಅಲ್ಲಿಂದ ಕೇಳಬೇಕು ಓಕೆ ಸೊ ಇದರಲ್ಲಿ ನೋಡಿ ಯೂಸಲ್ಲಿ ಏನಪ್ಪಾ ಅಂದರೆ ಬ್ಯಾಂಡ್ಸ್ ಮೇಲೆ ಇರುತ್ತೆ ಓಕೆ ಕಂಡಕ್ಷನ್ ಬ್ಯಾಂಡ್ ಕಟ್ ಸೊ ಈಸಲಿ ಯೂಸಲಿ ಕಟ್ ಈಸಲಿ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕಂದ್ರೆ ತೆರಿ ಆಫ್ ಬ್ಯಾಂಡ್ಸ್ ಇದೆ ಓಕೆ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಪಿ ಟೈಪ್ ಸೆಮಿ ಕಂಡಕ್ಟರ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಪಿ ಆ್ಯಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಆಮೇಲೆ ಅದರ ಅಪ್ಲಿಕೇಶನ್ ರೆಕ್ಟಿಫೈರ್ ಬಗ್ಗೆ ಇದೆ ಅದು ಬಿಟ್ಟರೆ ಬೇರೆ ಏನೂ ಕಂತೂ ಇಲ್ಲವೇ ಇಲ್ಲ ಓಕೆ ಸೊ ಏನು ಕೇಳಿದ್ರು ಸ್ವಲ್ಪ ಕಾನ್ಸೆಪ್ಟ್ ಕಾನ್ಸೆಪ್ಟು ಕೇಳಬೇಕು ಟೂ ಮಾರ್ಕ್ಸ್ ಬಂದಾಗ ನಾವು ನೋಡಿದಾಗ ಮತ್ತು ಎಮ್ ಸಿ ಕ್ಗೆ ಸಂಬಂಧಪಟ್ಟಾಗೆ ವೀಡಿಯೋ ಮಾಡಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಟೂ ಮಾರ್ಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಕಾಮನ್ಲಿ ಫಾರ್ವರ್ಡ್ ಬೇ ಬಯಸ್ ಆಗಿರ್ಬೋದು ರಿವರ್ಸ್ ಬೈಸ್ ಸಂಬಂಧ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಿ ಎನ್ ಜೆಕ್ಷನ್ ಕೇಳ್ಬೋದು ಸ್ವಲ್ಪ ಪೇಪರಲ್ಲಿ ಕ್ವಾಲಿಟಿ ಮಾಡೋಣ ಮೂರು ಸಲ ಪರೀಕ್ಷೆ ಇದೆ ಕ್ವಾಲಿಟಿ ಆಫ್ ಪೇಪರ್ ಇರಲಿ ಅನ್ನೋಂಗಿತ್ತು ಅಂದರೆ ಐ ವಿ ಕ್ಯಾರೆಕ್ಟಿಸ್ಟಿಕ್ಸ್ ಈಸಿಲಿ ಕೇಳ್ಬೋದು ಭಾಳಷ್ಟು ಮಕ್ಕಳಾದ್ರೆ ಈಸಿಲಿ ಮಾಡೋದಿಲ್ಲ ಓಕೆ ಸೊ ಫಾರ್ವರ್ಡ್ ಬೈಸ್ ಆಗಿರ್ಬೋದು ರಿವರ್ಸ್ ಬೈಸ್ ಎರಡು ಒಂದು ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಕರೆಕ್ಟಾಗಿ ಪರ್ಫೆಕ್ಟ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಡಿಫ್ರೆನ್ಸ್ ಬಿಟ್ವೀನ್ ಇಂಟೆನ್ಸಿಕ್ ಆ್ಯಂಡ್ ಎಕ್ಸ್ಸೆನ್ಸಿಕ್ ಯೂಸಲಿ ಟೂ ಮಾರ್ಕ್ಸ್ಗೆ ಕೇಳ್ಬೋದು ಸಿಂಪಲ್ ಆಗಿದೆ ಎನ್ ಟೈಪ್ ಮತ್ತು ಪಿ ಟೆಪ್ ಸಹ ಡಿಫ್ರೆನ್ಸ್ ಕೇಳ್ಬೋದು ಸಪ್ರೇಟಾಗಿ ಫಾರ್ವರ್ಡ್ ಬೇಸ್ ಎಕ್ಸ್ಪ್ಲೈನ್ ಮಾಡಿ ಅಂತಲೇ ಕೇಳ್ಬೋದು ಡಯಾಗ್ರಾಮ್ ಹಾಕಬೇಕಾಗುತ್ತೆ ಮತ್ತು ಐ ವಿ ಹಾಕಿ ಆಮೇಲೆ ಎಕ್ಸ್ಪ್ಲೇನ್ ರಿವರ್ಸ್ ಬಯಸ್ ಅಂತ ಅಂದಾಗ ಆದರೂ ಸಹ ನೀವುಸಲಿ ಡಯಾಗ್ರಾಮ್ ಹಾಕಿ ಅದರ ಐವೇ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏರಪ್ಪಾ ಪಾತ್ರ ಅದನ್ನು ಫ ಪರ್ಫೆಕ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಮಾಡಿರೋದು ಅದನ್ನ ಕಂಟಿನ್ಯೂ ಆಗುತ್ತೆ ಎಕ್ಸ್ಪ್ಲೈನ್ ಫಾರ್ಮೇಷನ್ ಆಫ್ ಪಿ ಎನ್ ಜಂಕ್ಷನ್ ಪಿ ಎನ್ ಜಂಕ್ಷನ್ ಯಾವ ರೀತಿ ಫಾರ್ಮ್ ಆಗುತ್ತೋ ಸಿಂಪಲ್ ವೇನೆಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು ಓಕೆ ಡಯಾಗ್ರಾಮ್ ಭಾಳ ಮುಖ್ಯವಾಗಿರುವಂಥದ್ದು ಮತ್ತು ಸಿಂಪಲ್ ನಿಮ್ ವರ್ಡ್ಸಲ್ಲಿ ನಾಲ್ಕು ಲೈನ್ ಈಸಲಿ ಏನೇನು ಪ್ರೊಸೀಜರ್ ಆಗುತ್ತೆ ಪಿ ಎನ್ ಜಂಕ್ಷನ್ ಯಾವ ರೀತಿ ಫಾರ್ಮ್ ಆಗುತ್ತೆ ಡಿಪ್ರೆಷನ್ ರೀಸನ್ ಬಗ್ಗೆ ಓಕೆ ಪೊಟೆನ್ಷಿಯಲ್ ಬ್ಯಾರರ್ ಆಗಿರ್ಬೋದು ಯಾವ ರೀತಿ ಯೂಸಲಿ ಫಾರ್ಮ್ ಆಗುತ್ತೆ ಅನ್ನೋದ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಆಮೇಲೆ ಡೋಪಿಂಗ್ ಅಂದ್ರೇನು ನೆಸಸರಿ ಕಂಡೀಷನ್ಸ್ ಫಾರ್ ಡೋಪಿಂಗ್ ಅಂತ ಈ ರೀತಿ ಯೂಸಲಿ ಕ್ವಶನ್ ಕೇಳಬಹುದು ಅಥವಾ ಎಕ್ಸಾಮ್ನಲ್ಲಿ ಎನ್ ಟೈಪ್ ಸಮಿಕ್ ಅಂತ ಮಾಡಿ ಅಂತ ಕೇಳ್ಬೋದು ಪಿ ಟೈಪ್ ಎಕ್ಸ್ಪ್ಲೇನ್ ಮಾಡಿ ಅಂತ ಬೇಕಾದರೆ ಕೇಳ್ಬೋದು ಓಕೆ ಇದಲ್ಲದೆ ನಾನು ಸ್ಟ್ರಾಂಗ್ ರೆಕಮೆಂಡ್ ಮಾಡೋದು ಎರಡು ಪ್ರಾಬ್ಲಮ್ಸ್ ಸ್ವಲ್ಪ ಬ್ಲರ್ ಇದೆ ಅನ್ಕೋತೀನಿ ಈ ಒಂದು ಎಕ್ಸಾಂಪಲ್ಸ್ ಪರ್ಫೆಕ್ಟ್ ಮಾಡಿ ಮತ್ತೆ ಈ ಒಂದು ಸಹ ಮಾಡಿ ಯಾಕಂದರೆ ಟೂ ಮಾರ್ಕ್ಸ್ ನಿಮಗೆ ನ್ಯುಮರಿಕಲ್ ಸಹ ಬರುವಂಥ ಸಾಧ್ಯತೆ ಇದೆ ಇಲ್ಲಿಂದ ಬರಬಾರ್ದು ಅಂತ ಏನು ರೂಲ್ ಇಲ್ಲ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಎಲ್ಲಿಂದ ಬೇಕಾದ್ರೆ ಕೇಳ್ಬೋದು ಓಕೆ ಸೊ ಟು ಮಾರ್ಕ್ಸಿಂದ ಥೇರಿಯಾಗಿರ್ಬೋದು ಅಥವಾ ಈ ರೀತಿ ನಿಮ್ಮ ಮಾಡ್ಕೊಳ್ಳಿ ರಿಸ್ಕ್ ಬೇಡ ಯಾಕಂದ್ರೆ ಇದು ಎನ್ ಸಿ ಐ ಟಿಯಲ್ಲಿ ಇರುವಂಥ ಪ್ರಶ್ನೆಗಳಿವೆ ಎರಡವೆ ಇದನ್ನು ಪರ್ಫೆಕ್ಟ್ ಆಗೋದಕ್ಕೆ ನಾನು ರೆಕಮೆಂಡ್ ಮಾಡ್ತೇನೆ ಓಕೆ ಇದರ ಪಿ ಡಿ ಎಫ್ ವರಿ ಬೇಡ ಯಾರು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ತೀರಾ ಅಲ್ಲಿ ಈಸಲಿ ಲಿಂಕ್ ಇರುತ್ತೆ ಅಲ್ಲಿ ಕೊಟ್ಟಿರ್ತೇನೆ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ಸಹ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಬೇಕಾದ್ರೆ ರೆಫರ್ ಮಾಡ್ಕೊಳ್ಬೋದು ಈಗ ಬರೋಣ ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಅಂತ ಬಂದಾಗ ಇರೋ ಹೇಳಿದ್ನ ಕಾನ್ಸೆಪ್ಟ್ ಸಮಯ ಕಂಡಕ್ಟ್ರಲ್ಲಿ ಭಾಳಷ್ಟು ಇವೆ ಮೊದಲಿನ ಹಂಗೆ ಇರುವುದಿಲ್ಲ ಓಕೆ ಸೊ ಹಾಗಾಗಿ ಕಾನ್ಸೆಪ್ಟ್ ಕಡಿಮೆ ಅಂದರೆ ಏನು ಕೇಳಿದ್ರು ಅಲ್ಲಿಂದ ಕೇಳಬೇಕು ಹೌದಾ ಸೊ ಇಲ್ಲಿ ನಿಮಗೆ ಫಸ್ಟ್ ರೆಕ್ಟಿಫಿಕೇಷನ್ ಬಗ್ಗೆ ಕೇಳ್ತಾರೆ ಎ ಸಿ ಟು ಟಿ ಸಿ ಕನ್ವರ್ಷನ್ ಮಾಡೋದಕ್ಕಾಗಿ ಯಾವ ಸರ್ಕ್ಯೂಟ್ ಡಯಾಗ್ರಾಮ್ ಯೂಸಲ್ಲಿ ಎರ್ ಟೈಪ್ ನಿಮಗೆ ಸಿಲೆಬಸ್ ಒಂದು ಹಾಫ್ ವೇರ್ ರೆಕ್ಟಿಫೈರ್ ಏನಾದರೂ ಫುಲ್ ವೇ ರೆಕ್ಟಿಫೈರ್ ರೆಕ್ಟಿಫಿಕೇಶನ್ ಅಂದ್ರೇನು ಅಥವಾ ರೆಕ್ಟಿಫೈರ್ ಅಂದ್ರೆ ಏನು ಕೇಳಬಹುದು ಅಥವಾ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು ಸ್ಪೆಷಲಿ ಇನ್ಪುಟ್ ಮತ್ತು ಔಟ್ಪುಟ್ ಫಾರ್ಮ್ ಡೆಫಿನೆಟ್ಲಿ ನಾನು ಓಡಿರುವಾಗೆ ಹತ್ತರಲ್ಲಿ ಏಳು ಜನ ಮಿಸ್ಟೇಕ್ ಮಾಡ್ತಾರೆ ಸೊ ಇವಾಗ ಐದು ಮಾರ್ಕ್ಸಿಗಿದ್ರು ಸಹ ಮೂರೇ ಮಾರ್ಕ್ಸ್ ಬರ್ತವೆ ವೇವ್ ಫಾರ್ಮ್ ಭಾಳ ಮುಖ್ಯವಾಗಿದೆ ಇದರಲ್ಲಿ ಯಾವ ರೀತಿ ಎ ಸಿ ಟು ಡಿ ಸಿ ಕನ್ವರ್ಷನ್ ಆದಾಗ ವೇ ಫಾರ್ಮ್ ಯಾವ ರೀತಿ ಇರುತ್ತೆ ಸೊ ಅಂದರೆ ಈ ಒಂದು ಸಿಂಪಲ್ ವೇವ್ ಇದು ಅಲ್ಲಿ ಯಾವುದೇ ರೀತಿ ನಿಮಗೆ ಫಿಲ್ಟರಲ್ಲಿ ಆ್ಯಡ್ ಮಾಡಿ ಪರ್ಫೆಕ್ಟ್ಲಿ ಡಿ ಸಿ ಎ ಸಿ ಟು ಡಿ ಸಿ ಕನ್ವರ್ಷನ್ ಕೇಳಿರೋದಲ್ಲ ಸಿಂಪಲ್ ಆಗಿ ಸಿಲೆಬಸ್ ಪ್ರಕಾರದನ್ನು ನೀವು ನೋಡ್ಕೊಳ್ಳಿ ಓಕೆ ಇದನ್ನು ಕ್ವಶನ್ ಬಿಡೋದು ಬೇಡ ಫೈನ್ ಎರಡರಲ್ಲಿ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಚಾನ್ಸಸ್ ಹಾಫ್ ಯೂ ಅಥವಾ ಫುಲ್ ಯೂ ನಿಮಗೆ ಕಾಮನ್ಲಿ ಕೇಳ್ತಾರೆ ಸ್ಪೆಷಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವ್ಯಾಮ್ ಹೇಳ್ತಾ ಇದ್ದೀನಿ ಹತ್ತು ಪೇಪರ್ ಚೆಕ್ ಮಾಡಿದ್ರೆ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಸ್ಟೂಡೆಂಟ್ಸ್ ಯೂಸಲಿ ಡೂ ರಾಂಗ್ ಇನ್ ವೇವ್ ಫಾರ್ಮ್ಸ್ ಓನ್ಲಿ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ಭಾಳ ಮುಖ್ಯವಾಗಿರುತ್ತೆ ರಾಂಗ್ ಕನೆಕ್ಷನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಮೇನ್ ಫುಲ್ ಅಲ್ಲಿ ಹಾಫ್ ವೇವ್ ಆಗಲಿ ಸರ್ಕ್ಯೂಟ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಟೋಟಲಿ ಈ ಒಂದು ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಅಲ್ಲಿ ಸರ್ಕ್ಯೂಟ್ ಡ್ಯಾಗ್ರಾಮ್ ಇರುತ್ತೋ ಅದನ್ನು ಕರೆಕ್ಟಾಗಿ ಗೆಳಿಸಬೇಕು ಈ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಸರ್ಕ್ಯೂಟ್ ಡ್ಯಾಗ್ರಾಮಿ ಮುಖ್ಯವಾಗಿರುತ್ತೆ ಇಂಜಿನಿಯರಿಂಗ್ ಮಾಡೋದ್ರು ಗೊತ್ತಾಗುತ್ತೆ ನೀವೇನು ಎಕ್ಸ್ಪ್ಲೇಷನ್ ಇಂಪಾರ್ಟೆಂಟ್ ಅಲ್ಲ ಸರ್ಕ್ಯೂಟ್ ಡ್ಯಾಗ್ರಾಮ್ ಆಮೇಲೆ ಅದರ ಒಂದು ಎಕ್ಸ್ಪ್ರೆಷನ್ಸ್ ಭಾಳ ಮುಖ್ಯ ಇರುತ್ತೆ ಆಮೇಲೆ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಮಿಸ್ ಮಾಡ್ಕೊಳ್ಬೇಡ ಕಂಡಕ್ಟರ್ ಆಗಲಿ ಇನ್ಸುಲೇಟರ್ ಆಗಲಿ ಮತ್ತು ಆಮೇಲೆ ಸೆಮಿ ಕಂಡಕ್ಟರ್ ಬಗ್ಗೆ ಆಗಿ ಕರೆಕ್ಟಾಗಿ ಅದನ್ನು ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಎನರ್ಜಿ ಗ್ಯಾಪ್ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ಪರ್ಫೆಕ್ಟ್ಲಿ ಪ್ರಾಕ್ಟೀಸ್ ಯಾಕಂದ್ರೆ ಕಡಿಮೆ ವೇ ಈಸಿಲಿ ನೈನ್ ಮಾರ್ಕ್ಸ್ ನಿಮಗೆ ಬರ್ತವೆ ಆಮೇಲೆ ಎಕ್ಸ್ಪ್ಲೇನ್ ಪಿ ಎನ್ ಜಂಕ್ಷನ್ ಡೇ ಅಂಡರ್ ಫಾರ್ವರ್ಡ್ ಬ್ಯಾಸ್ ಆಗಿರ್ಬೋದು ಅಥವಾ ರಿವರ್ಸ್ ಬ್ಯಾಸ್ ಆಗಲಿ ಐ ವಿ ಕ್ಯಾರೆಕ್ಟಿಸ್ಟಿಕ್ ಆಲ್ರೆಡಿ ಟೂ ಮಾರ್ಕ್ಸಲ್ಲಿ ಹೇಳಿದಿನ ಅಲ್ಲಿ ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇಳಿ ಹಾಫ್ ಕೇಳಿದ್ರೆ ಟೂ ಮಾರ್ಕ್ಸಿಗೆ ಬರುತ್ತೆ ಕಂಪ್ಲೀಟ್ ಕೇಳಿದ್ರೆ ಫೈವ್ ಮಾರ್ಕ್ಸ್ ಇದನ್ನು ಕೇಳಬಹುದು ಇಲ್ಲಿ ಸ್ಪೆಷಲಿ ಡಯಾಗ್ರಾಮ್ ಏನು ಹೇಳ್ತೀರಾ ಫಾರ್ವರ್ಡ್ ಬೇಸ್ಸಿಗೆ ಆಗಲಿ ರಿವರ್ಸ್ ಬ್ಯಾಸ್ಸಿಗೆ ಆಗಲಿ ಎಕ್ಸ್ಪ್ಲೇಷನ್ಗೆ ಆಗಲಿ ಮತ್ತು ಆಮೇಲೆ ಐ ವಿ ಕ್ಯಾರೆಕ್ಟ್ರಿಸ್ಟಿಕ್ ಸ್ಪ್ಲಿಟ್ ಮಾಡಬೇಕಾದ್ರೆ ಬೇಕಾದರೆ ಇದರಲ್ಲಿ ಫೈವ್ ಮಾರ್ಕ್ಸ್ ಅದರಲ್ಲಿ ಕೊಡ್ಬೋದು ಓಕೆ ಸ್ಪ್ಲಿಟ್ ಅಂತ ಇಲ್ಲಿ ಮಾಡೋದಿಲ್ಲ ಕಂಪ್ಲೀಟ್ ಕೊಟ್ಟಿರ್ತಾನೆ ಅವರು ಮಾರ್ಕ್ಸಲ್ಲಿ ಅಸೈನ್ ಮಾಡ್ಕೊಳ್ತಾರೆ ಇಂಟರ್ನಲ್ಲಿ ಓಕೆ ಫೈನಲಿ ನೋಡ್ಬೋದು ಇದು ಪಿ ಎನ್ ಜಂಕ್ಷನ್ ಎಕ್ಸ್ಪ್ಲೇನ್ ಮಾಡಿ ಪೊಟೆನ್ಷಿಯಲ್ ಬ್ಯಾರಿಯರ್ ಮತ್ತು ಡಿಪ್ಲೀಷನ್ ರೀಸನ್ ಬಗ್ಗೆ ಡೀಟೇಲ್ ಆಗಿ ಫೈವ್ ಮಾರ್ಕ್ಸ್ ಕೇಳಿದ್ರೆ ಆಗಿ ಅದನ್ನು ಬರೀಬೇಕು ಬಟ್ ಇಲ್ಲಿ ನಮಗೆ ಹೆಚ್ಚಿನ ಹೆಚ್ಚು ಚಾನ್ಸ್ ಇಲ್ಲಿ ಹೇಳುವಾಗೆ ಬಟ್ ಹೆಂಗನೂ ಈ ಕಾನ್ಸೆಪ್ಟ್ ಓದೇ ಓದ್ತೀರಾ ಕಡಿಮೆಯೇ ಕಂಪ್ಲೀಟ್ ಸ್ಟಡಿ ಮಾಡ್ಕೊಳ್ಳಿ ಏನು ಬಂದರೂ ಬರೆಯಂಗಿರಬೇಕು ಓಕೆ ಸ್ಪೆಷಲಿ ಫೈವ್ ಮಾರ್ಕ್ಸ್ ಹೇಳ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಜಾಸ್ತಿ ಚಾನ್ಸ್ ಇದೆ ಇದು ಮಾತ್ರ ಓದೋದು ಬೇಡ ಎಲ್ಲೂ ಕಂಪ್ಲೀಟಾಗಿ ಇಲ್ಲಿರುವಂಥ ಪ್ರಶ್ನೆಗಳನ್ನು ಓದಿ ಎಲ್ಲ ಕಾನ್ಸೆಪ್ಟ್ರೊಳಗಡೆ ಕ್ಲಿಯರ್ ಆಗಿದೆ ಓಕೆ ಆಮೇಲೆ ಮಾಡೆಲ್ ಈ ಒಂದು ಬ್ಲೂ ಪ್ರಿಂಟ್ ಸಂಬಂಧಪಟ್ಟಾಗ ಭಾಳ ಜನ ಡೌಟ್ನಲ್ಲಿದ್ದಾರೆ ನೋಡಿ ಮ್ಯಾಥಮೆಟಿಕ್ಸ್ ಹೆಂಗಿರ್ತಂದ್ರೆ ಫಿಕ್ಸ್ ಮಾಡ್ತಾರೆ ಸೊ ಅದೇ ರೀತಿ ಯೂಸಲಿ ಕೇಳ್ತಾರೆ ಅಲ್ಲಿ ಈಸಲಿ ವೇರಿ ಆಗಲ್ಲ ಓಕೆ ನಾವು ಭಾಳಷ್ಟು ವರ್ಷಗಳಿಂದ ನೋಡಿದಾಗೂ ಸಹ ನೀವು ಅಪ್ ಟು ನೀವು ನೈನ್ಟೀನ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಪೇಪರಿಂದ ಈಝಲಿ ಅದು ಸಿಗೋಲ್ಲ ಈಸಲಿ ನಾನ್ ಟೂ ತೌಸಂಡ್ ಸಿಕ್ಸ್ ಔಟ್ ಅವಾಗ ಹಿಂದಿನಿಂದ ನಾವು ಪೇಪರ್ ನೋಡ್ತಾ ಬಂದಾಗ ಯಾವಾಗಲೂ ಬ್ ಬ್ಲೂ ಪ್ರಿಂಟ್ ಯಾವಾಗಲೂ ಫಿಕ್ಸ್ ಇರುತ್ತೆ ಅದರಲ್ಲಿ ಓಕೆ ಯಾವಾಗಲೂ ಸೊ ಮ್ಯಾಥಮೆಟಿಕ್ಸ್ ಯಾವಾಗಲೂ ಒನ್ ಮಾರ್ಕ್ಸ್ ಅಂದರೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ತ್ರೀ ಫೈವ್ ಯಾವಾಗಲೂ ಫಿಕ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ಮಾತ್ರ ಬಟ್ ಇಲ್ಲಿ ಪೇಪರ್ ಇವಾಲ್ಯೇಟ್ ಅಂದರೆ ಈ ಪೇಪರ್ ಸೆಟ್ಟ್ರ ಬೇಕಾದರೆ ಸ್ವಲ್ಪ ಬೇರೆ ಯೂಸಲಿ ಮಾಡ್ಬೋದು ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿಲಿ ಬಯಾಲಜಿ ಮಾಡ್ಬೋದು ಬಟ್ ಮ್ಯಾಥಮೆಟಿಕ್ಸಲ್ಲಿ ಯೂಸಲಿ ಮಾಡಲ್ಲ ಅದೇ ಫಿಕ್ಸ್ ಇರುತ್ತೆ ರೂಲ್ಸ್ ಇರ್ತವೆ ಫೈ ಮಾರ್ಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್ ಸೆಕೆಂಡ್ ಆರ್ಡ್ ಎಡೀಸ್ ಕೇಳಲೇಬೇಕು ಕೇಳೇ ಕೇಳ್ತಾನೆ ಫೈವ್ ಮಾರ್ಕ್ಸ್ ಅಂತಂದ್ರೆ ಏನು ಡಿಫ್ರೆನ್ಷಿಯಲ್ ಇಕ್ವೇಶನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೆಷನೇ ಕೇಳಬೇಕಂತ ರೂಲ್ಸ್ ಇರುತ್ತೆ ಅದನ್ನು ಕೇಳ್ತಾರೆ ಅಂದರೆ ರೂಲ್ ಇದೆ ಅದು ಅದು ರೂಲ್ ಅದು ಮ್ಯಾಥಮೆಟಿಕ್ಸಲ್ಲಿ ರೂಲ್ ಇದೆ ಅದರ ಪ್ರಕಾರನ ಯೂಸಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಏನು ಬ್ಲೂ ಪ್ರಿಂಟ್ ಇದೆ ನೋಡಿ ಆಲ್ಮೋಸ್ಟ್ ಅದೇ ಬ್ಲೂ ಪ್ರಿಂಟ್ ಬರುತ್ತೆ ಅವ್ರಿಗೆ ಏನೊಂದು ಸ್ವತಂತ್ರ ಸಿಗುತ್ತೆ ಅಂತ ಸ್ವಲ್ಪ ಒನ್ ಮಾರ್ಕ್ಸಲ್ಲಿ ಏನಾದರೂ ವೇರಿ ಮಾಡ್ಬೋದು ಒಂದು ಅಥವಾ ಇಲ್ಲೇನಪ್ಪ ಅಂತಂದರೆ ಕ್ವಶನ್ ನಂಬರ್ ಏನಿದೆ ನೋಡಿ ಬೇಕಾದರೆ ಮೊದಲನೇ ಪ್ರಶ್ನೆ ಬೇಕಾದ್ರೆ ಇಂಟಿಗ್ರೇಷನ್ ಆಗ್ಬೋದು ಮೊದಲನೇ ಪ್ರಶ್ನೆ ಬೇಕಾದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗ್ಬೋದು ಅಥವಾ ಮೊದಲನೇ ಪ್ರಶ್ನೆನೇ ಏನಪ್ಪಾ ಅಂದರೆ ಪ್ರೊಬಾಬಿಲಿಟಿ ಆಗ್ಬೋದು ಸೊ ಅವ್ರಿಷ್ಟ ಅವ್ರು ಏನು ಬೇಕಾದ್ರು ಮಾಡ್ಬೋದು ಬಟ್ ಗ್ರಾಫ್ ಸಿಕ್ಸ್ ಮಾರ್ಕ್ಸ್ ಎಲ್ ಪಿ ಪಿಂದ ಎಲ್ ಪಿ ಪಿನೇ ಕೇಳಬೇಕು ಅದು ರೂಲ್ ಬ್ರೇಕ್ ಮಾಡೋ ಹಾಗಿರೋದಿಲ್ಲ ಡಿಟರ್ಮೆಂಟ್ ಇಲ್ಲಿಂದ ಕೇಳಬೇಕು ಇಲ್ಲಿಂದ ಕೇಳ್ತಾನೆ ಡಿಟರ್ಮಿನೆಂಟ್ ಆಗಲಿ ಆಮೇಲೆ ಕಂಟಿನ್ಯೂಟಿ ಇಲ್ಲಿಂದಲೇ ಫೋರ್ ಮಾರ್ಕ್ಸ್ ಬರೋ ಫೋರ್ ಮಾರ್ಕ್ಸೇ ಬರುತ್ತೆ ಇದು ರೂಲ್ ಇರುತ್ತೆ ಮ್ಯಾಥಮೆಟಿಕ್ಸಲ್ಲಿ ಪೇಪರ್ ರೂಲ್ ಅದ್ರ ಪ್ರಕಾರ ಯೂಸ್ ಎಲ್ಲ ಆಗುತ್ತೆ ಹಾಗಾಗಿ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟ್ ಯಥಾ ಪ್ರಕಾರ ನೀವು ಫಾಲೋ ಮಾಡ್ಬೋದು ಡೌಟ್ ಬದಲಾವಣೆ ಆಗಲ್ಲ ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅದು ಪರಿಣಾಮಕಾರಿ ಇರುವುದಿಲ್ಲ ಓಕೆ ಕ್ಲಿಯರ್ ಮಾಡಿದ್ದೀನಿ ಸ್ವಲ್ಪ ವಿದ್ಯಾರ್ಥಿಗಳು ಡೌಟ್ ಕೇಳ್ತಾ ಇದ್ದರು ಓಕೆ ಏನಿವೆ ಇದು ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ ಏನು ಡೌಟ್ ಇಲ್ಲ ಓಕೆ ಸೊ ಈ ಪಿ ಡಿ ಎಫ್ ನಿಮಗೆ ಇದು ನಿಮಗೆ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ ಅದರ ಲಿಂಕ್ ಕಮೆಂಟ್ ಸೆಕ್ಷನ್ ಇದೆ ಕ್ಲಿಕ್ ಮಾಡಿ ಅಥವಾ ಇದ್ರ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್